ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಕೋತಿ ಕಪಿಚೇಷ್ಟೆಯನ್ನು ಮಾಡಿದೆ. ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂಥ ಘಟನೆ ಇದು. ಠಾಣೆಯಲ್ಲಿ ಕೋತಿ ಬಂದು ಪೊಲೀಸರೆಲ್ಲ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಕೋತಿ ಪೊಲೀಸ್ ಠಾಣೆ ಒಳಗೆ ಬಂದಿದೆ ಅಂತ ಹೇಳಿ ಸೆಲ್ಲು ಕುರ್ಚಿ ಟೇಬಲ್ ಮೇಲೆ ರಾಜಾರೋಷವಾಗಿ ಕೋತಿ ಓಡಾಡ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ನಡೆದಿರೋ ಘಟನೆ. ಎಲ್ಲ ಕಡೆ ಕೋತಿ ಬಂದು ಓಡಾಡ್ತಾ ಇತ್ತು. ಪೊಲೀಸರು ಕಕ್ಕಾಬಿಕ್ಕಿ ಆಗ್ಬಿಟ್ರು. ಒಮ್ಮೆ ಆ ಕೋತಿಯನ್ನು ಓಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಅಲ್ಲಿ ಕೋತಿ ಸ್ಟೇಷನ್ ಒಳಗೆ ನುಗ್ಗಿದೆ. ಸ್ಟೇಷನ್ ಒಳಗೆ ಬಂದು ಎಲ್ಲೆಂದ್ರಲ್ಲಿ ಓಡಾಡ್ತಾ ಇದೆ. ಟೇಬಲ್ ಮೇಲೆ, ಸೆಲ್ಲಲ್ಲಿ, ಆಫೀಸ್ ಒಳಗೆ, ಎಲ್ಲ ಕಡೆ ಓಡಾಡ್ತಾ ಇದೆ ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ. ಆ ಕೋತಿ ಒಳಗಡೆ ಬರ್ತಿದ್ದ ಹಾಗೆ ಪೊಲೀಸರೆಲ್ಲ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಏನಪ್ಪ ಇದು, ಕೋತಿ ಒಳಗಡೆ ಬಂತಲ್ಲ ಅಂತ. ಅಲ್ಲಿಂದ ಓಡಿಸೋದಕ್ಕೆ ಅವರು ಹರಸಾಹಸ ಪಟ್ಟರು. ನೀವು ನೋಡ್ತಾ ಇದ್ರಿ, ತರೀಕೆರೆ ಪೊಲೀಸ್ ಠಾಣೆಯ ಒಳಗಡೆ ಕೋತಿ ಬಂದಿರುವಂಥದ್ದು. ಅಲ್ಲಿ ಟೇಬಲ್ ಮೇಲೆ, ಆ ದೇವ್ರ ಸ್ಟ್ಯಾಂಡ್ ಹತ್ರ, ಸೆಲ್ಲಲ್ಲಿ, ಆಫೀಸ್ ಎಲ್ಲ, ಆ ಠಾಣೆ ಎಲ್ಲ ಓಡಾಡ್ಬಿಟ್ಟಿದೆ. ಅಲ್ಲಿಂದ ಓಡಿಸೋದಕ್ಕಂತೂ ಸಾಕಾಗಿ ಹೋಗಿತ್ತು ಪೊಲೀಸರಿಗೆ ಆ ಕೋತಿಯನ್ನು.